ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಮ್ಮೆ ಹೊಸ ಹೈಡ್ರಾಮಾ ನಡೀತಾ ಇದೆ. ಬಿಎಸ್ವೈ ಆಡಿಯೋ ರಗಳೆ ಈಗ ಇನ್ನು ಜೋರಾಗಿದೆ. ಬಜೆಟ್ ಅಧಿವೇಶನದ ವಿಧಾನಸಭಾ ಕಲಾಪ ಶುರುವಾಗಿದೆ. ಇವತ್ತಿನ ಅಧಿವೇಶನದ ಕಲಾಪ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಬಜೆಟ್ ಮಂಡನೆಗೂ ಮುಂಚೆ ಸಿಎಂ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಬಿಎಸ್ವೈ ಆಪರೇಷನ್ ಕಮಲಕ್ಕೆ ಕಸರತ್ ನಡೆಸಿದ್ದಾರೆ ಅಂತ ಹೇಳಲಾಗಿರೋ ಆಡಿಯೋ ಅದು. ಕಲಾಪ ಶುರುವಾಗ್ತದಂತೆ ಆಡಿಯೋ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ ಸ್ಪೀಕರ್ ರಮೇಶ್ ಕುಮಾರ್, ಸ್ಪೀಕರ್ ಆದವರು ಸದನದ ಮೌಲ್ಯಗಳ ಪ್ರತೀಕವಾಗಿರ್ತಾರೆ, ನನ್ನ ದೌರ್ಭಾಗ್ಯ ಆಡಿಯೋದಲ್ಲಿ ನನ್ನ ಹೆಸರು ಕೂಡ ಹೇಳಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಬರೆದಿರೋ ಪತ್ರದ ಸಾರಾಂಶ ಆಡಿಯೋ ಸಾರಾಂಶದಲ್ಲಿ ಈ ಸದನದ ಸದಸ್ಯರೊಬ್ಬರ ಬಗ್ಗೆ ಬರೆಯಲಾಗಿದೆ. ಆಡಿಯೋದಲ್ಲಿ ನನಗೆ 50 ಕೋಟಿ ರೂಪಾಯಿ ಕೊಡಲಾಗಿದೆ ಅಂತ ಕೂಡ ಹೇಳಲಾಗಿದೆ. ಇದು ನಿಜಕ್ಕೂ ಬೇಸರದ ಸಂಗತಿ. ಇನ್ನು ದುಃಖದ ವಿಷಯ ಅಂದ್ರೆ ದೇಶದ ಪ್ರಧಾನಿ ಹೆಸರನ್ನು ಕೂಡ ಬಳಸಲಾಗಿದೆ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಕೊನೆಗೂ ರಮೇಶ್ ಜಾರಕಿಹೊಳಿ ಟೀಂ ವಿರುದ್ಧ ವಿಧಾನಸಭೆ ಸ್ಪೀಕರ್ಗೆ ದೂರು ಕೊಟ್ಟಿದ್ದಾರೆ. ಇವತ್ತು ಸ್ಪೀಕರ್ ರಮೇಶ್ ಕುಮಾರ್ ಅವರ ಕೊಠಡಿಗೆ ಭೇಟಿ ಕೊಟ್ಟು ದೂರು ಕೊಟ್ಟಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ, ಹಾಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಗೈರಾಗಿದ್ದ ರೆಬೆಲ್ ಶಾಸಕರಾದ ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಉಮೇಶ್ ಜಾಧವ್ ಹಾಗೆ ಮಹೇಶ್ ಕಮಟಳ್ಳಿ ವಿರುದ್ಧ ದೂರು ಸಲ್ಲಿಸಿದ್ದಾರೆ. ಈ ನಾಲ್ವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಪಕ್ಷದಲ್ಲಿ ಕರೆದು ಶಾಸಕಾಂಗ ಪಕ್ಷದ ಸಭೆ ಸೇರಿದಂತೆ ಕಳೆದ 2 ತಿಂಗಳಿಂದ ಎಲ್ಲೂ ಕೂಡ ಗುರುತಿಸಿಕೊಂಡಿಲ್ಲ. ಹೀಗಾಗಿ ನಾನು ಶಾಸಕಾಂಗ ಪಕ್ಷದ ನಾಯಕನಾಗಿ ನಾಲ್ವರನ್ನ ಅನರ್ಹಗೊಳಿಸೋಕೆ ಪಕ್ಷದೊಳಗೆ ಚರ್ಚಿಸಿದ್ದೀನಿ. ಇದಕ್ಕೆ ಎಲ್ಲರ ಒಪ್ಪಿಗೆ ಕೂಡ ತಗೊಂಡಿದ್ದೀವಿ. ನಿಮ್ಮ ಹತ್ರ ಈ ವಿಚಾರ ಪ್ರಸ್ತಾಪಿಸುತ್ತಿದ್ದೀನಿ, ತಾವು ಮಧ್ಯಾಹ್ನದೊಳಗೆ ಇದಕ್ಕೆ ಒಪ್ಪಿಗೆ ಕೊಡಿ ಅಂತ ಸಿದ್ದರಾಮಯ್ಯನವರು ಕೇಳಿಕೊಂಡಿದ್ದಾರೆ. 3 ಬಾರಿ ವಿಪ್ ಹೊರಡಿಸಿದ್ರು ಕ್ಯಾರೆ ಅಂತ ಹೇಳಿದ ಅತೃಪ್ತ ಶಾಸಕರು ಬಜೆಟ್ ಅಧಿವೇಶನಕ್ಕೂ ಹಾಜರಾಗದೆ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿರೋ ಆರೋಪ ಎದುರಿಸುತ್ತಿದ್ದಾರೆ. ಸದ್ಯ ಸ್ಪೀಕರ್ ರಮೇಶ್ ಕುಮಾರ್ ಸಿದ್ದರಾಮಯ್ಯನವರ ಪ್ರಸ್ತಾಪವನ್ನ ಕೇಳಿದ್ದು ಮಧ್ಯಾಹ್ನದೊಳಗೆ ಅವರ ನಿರ್ಧಾರ ಹೊರಬೀಳೋ ನಿರೀಕ್ಷೆ ಇದೆ.